ಜಾಗಕ್ಕೆ ಬಂದು ನಾನೇನು ತಿಳ್ಕೊಂಡಿದ್ದೀನಿ, ನಾನೇನು ಅರ್ಥೈಸ್ಕೊಂಡಿದ್ದೀನಿ ಅದನ್ನು ನನಗೆ ಗೊತ್ತಾಗಿರುವಂಥ ರೀತಿಯಲ್ಲಿ ನಾನು ಹೇಳ್ತೀನಿ. ತಪ್ಪು ತಪ್ಪುಗಳಿರ್ಬೋದು, ದಯವಿಟ್ಟು ಸರ್ ಇದರ ಅದನ್ನು ತಿಂತಾರೆ. ಮೊದಲನೇದಾಗಿ ನವಭಾರತ ಅನ್ನೋದು ಕಲ್ಪನೆ. ನವಭಾರತ ಅಂದ್ರೆ ಏನು? ಮಾಡರ್ನ್ ಇಂಡಿಯಾ ಅಂತ ಹೊಡೋಣ, ಮಾಡರ್ನ್ ಇಂಡಿಯಾ ಅಂತ ಹೊಡೋಣ. ನನ್ನ ಪ್ರಕಾರ ಮಾಡರ್ನ್ ಇಂಡಿಯಾ ಬೇಡ, ನಮಗೆ ನ್ಯೂ ಇಂಡಿಯಾ ಬೇಕು. ಮಾಡರ್ನ್ ಇಂಡಿಯಾ 10 ವರ್ಷದಿಂದ ಇತ್ತು ಅಲ್ವಾ? ಸೊ ಅವಾಗ ಏನಿತ್ತು, ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಥರ ಎಲ್ಲ ಟೆಕ್ನಾಲಜಿ ಇದೆ, ಆಮೇಲೆ ಬೇಕಾದಷ್ಟು ಲ್ಯಾವಿಶ್ ಥಿಂಗ್ಸ್ ಇದೆ, ಸೊ ವಿ ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಗೆಟ್ ಇಟ್ ಅಂತ ಒಂದು ಕಲ್ಪನೆ ಇತ್ತು ಅಲ್ವಾ, ಎಲ್ಲ ಒಪ್ಕೊಂಡಿರೋದು. ಸೊ ಈಗ ಅದೇ ಸೇಮ್ ಥಿಂಗ್ ಇದೆಯಾ? ಈಗ ಆಲ್ಮೋಸ್ಟ್ ಎಲ್ಲ ಬಂದಿದೆ ಇಲ್ಲಿ. ಈಗ ಮೆಟ್ರೋ ಟ್ರೈನ್ಸು ಬಂದಿದೆ, ಬುಲೆಟ್ ಟ್ರೈನ್ಸು ಬರ್ಬೋದು. ಸೊ ಅದಕ್ಕೆಲ್ಲ ತಯಾರಿ ನಡೀತಾ ಇದೆ. ಸೊ ವಿ ಹ್ಯಾವ್ ಬಿಕಮ್ ಮಾಡ್ರನ್. ಸೊ ವಾಟ್ ಬಟ್ ವಾಟ್ ಅಬೌಟ್ ದ ಕಲ್ಚರಲ್ ಅಪ್ಬ್ರಿಂಗಿಂಗ್? ಟೆಕ್ನಾಲಜಿ ಜೊತೆ ಕಲ್ಚರಲ್ ಥಿಂಗ್ಸ್ ಬರಬೇಕಾಗಿತ್ತಲ್ವ? ವೈ ಹ್ಯಾವ್ ಯು ಫರ್ಗಟನ್ ಅವರ್ ರೂಟ್ಸ್? ನಮ್ಮ ರೂಟ್ಸ್ ಎಲ್ಲಿದೆ? ಸ್ಪಿರಿಚುಯಾಲಿಟಿ. ಬೇಕಾದಷ್ಟು ಋಷಿ ಮುನಿಗಳು ವೇದ ಉಪನಿಷತ್ತುಗಳನ್ನ ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ ಮೆಡಿಟೇಷನ್ ಮೂಲಕ. ಅದು ಯಾರು ಅವ್ರಾಗಿ ಅವ್ರು ಬರ್ತಿದ್ದಲ್ಲ, ಅದು ಅವರು ಮೆಡಿಟೇಷನ್ ಮಾಡಿದಾಗ ಅದು ಅವ್ರಿಗೆ ಬಂದಿದ್ದು, ಮತ್ತು ಅದನ್ನು ಅವರು ಲೋಕಾರ್ಪಣೆ ಮಾಡೋದು. ಒಳ್ಳೊಳ್ಳೆ ಥಾಟ್ಸ್ನ ಅವರು ಡಿಸ್ಪರ್ಸ್ ಮಾಡಿದ್ದಾರೆ. ಇವತ್ತು ಇಂಡಿಯಾ ಏನಾದರೂ ಸ್ಪಿರಿಚುಯಾಲಿಟಿ ಸ್ವಲ್ಪ ಅದು ಉಳ್ಕೊಂಡಿದೆ ಅಂತ ಹೇಳಿದ್ರೆ, ಅವ್ರು ಏನು ಥಾಟ್ಸ್ ಬಿಟ್ಟಿದ್ರು ಈಗಲೂ ನಾವು ಅದನ್ನು ಕ್ಯಾಚ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ಪಿರಿಚುಯಾಲಿಟಿನ ಉಳ್ಕೊಂಡಿದೆ, ಇಲ್ಲಾಂದರೆ ಯಾವತ್ತೂ ಹೊರಟೋಗ್ತಾ ಇದೆ. ಸೊ ಅವರಿಗೆ ಕಲ್ಪನೆ ಇತ್ತು ಮುಂದೆ ಹೋಗ್ತಾ ಇಂಡಿಯಾ ಏನಾಗ್ಬೋದು, ನ್ಯೂ ಇಂಡಿಯಾ ಹಿಂಗೆ, ಅವ್ರಿಗೊಂದು ಕಲ್ಪನೆ ಇತ್ತು. ನೆಕ್ಸ್ಟ್ ಸಮಾಜ ಸೇವಕರಿಗಿತ್ತು, ಸಮಾಜ ಸೇವಕರಿಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರಿತ್ತು. ಯಾವಾಗ ದೇಶ ಬ್ರಿಟಿಷರ ಕೈಯಲ್ಲಿ ಬಂದಿ ಆಯಿತು, ಆವಾಗ ನಮ್ಮ ದೇಶ ಇದಲ್ಲ, ಇದು ಸ್ಲೇವರಿ ಅಲ್ಲ ಅಂತ ಎಷ್ಟೋ ಜನ ಎಷ್ಟೋ ಜನಕ್ಕೆ ಎಚ್ಚರಿಸಿದ್ರು. ಆಗಲೂ ಎಷ್ಟೋ ಜನ ಬ್ರಿಟಿಷ್ ಇದ್ದಾಗೂ ಒಪ್ಕೊಂಡು ಆರಾಮಾಗಿ ದೇ ಆರ್ ಗೋಯಿಂಗ್ ವಿತ್ ದ ಫ್ಲೋ, ಬಟ್ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರನ್ನ ಎಚ್ಚರಿಸಿದ್ರು, ಇದು ನಮ್ಮ ದೇಶ ಅಲ್ಲ, ನಮ್ಮ ದೇಶ ಇರಬೇಕಾಗಿರೋದು ಬೇರೆ ಇನ್ನೊಂದು ಥರ ಅಂತ ಎಷ್ಟೋ ಥರದ ಹಾಡುಗಳನ್ನ ರಾಷ್ಟ್ರಗೀತೆಗಳನ್ನ ರಚಿಸಿ ಅದನ್ನು ಒಂದೇ ಮಾತರಂ ಅಂತ ಒಂದು ಹೇಳಿದಾಗ ಜೋಶ್ ಬಂದ್ಬಿಡ್ತಾ ಇತ್ತು ಅಲ್ವಾ? ಈಗಲೂ ನಾವು ರಾಷ್ಟ್ರಗೀತೆ ಕೇಳಿದ್ರೆ ನಮ್ಮ ಮೈ ಜುಮ್ ಅನ್ಸಲ್ವಾ? ಹೇಳಿ, ಖಂಡಿತ. ಸೊ ಇದೆಲ್ಲ ಕಲ್ಪನೆಗಳಿತ್ತು. ಮತ್ತು ಇವಾಗ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳು ಅಂದರೆ, ಇವಾಗ ನಾನೊಬ್ಬರು ಹೆಸರು ಹೇಳಲ್ಲ, ನಾನು ಅವ್ರ ಕೆಲವು ಘೋಷವಾಕ್ಯಗಳನ್ನು ನಾನು ಹೇಳ್ತೀನಿ, ನೀವು ಅದನ್ನು ನನಗೆ ಹೇಳ್ಬೇಕು. ಅವ್ರು ಯಾರನ್ನು ಎಲ್ಲರಿಗೂ ಗೊತ್ತಿರೋದೆ, ಅರೈಸ್ ಅವೇ ಅಂಡ್ ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಇಸ್ ರೀಚ್ಡ್. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಸಿನ್, ವೀಕ್ನೆಸ್ ಇಸ್ ಡೆತ್. ಕ್ಯಾರೆಕ್ಟರ್ ಇಸ್ ರಿಪೀಟೆಡ್ ಹ್ಯಾಬಿಟ್ಸ್ ಅಂಡ್ ರಿಪೀಟೆಡ್ ಹ್ಯಾಬಿಟ್ಸ್ ಕ್ಯಾನ್ ಅಲೋನ್ ಚೇಂಜ್ ದ ಕ್ಯಾರೆಕ್ಟರ್. Rise you lions of India, what our country needs is the muscles of iron and nerves of steel. ಯಾರು ಹೇಳಿದ್ದು? ಸ್ವಾಮಿ ವಿವೇಕಾನಂದ ಅಲ್ವಾ? ಅವರಿಗೆ ಪಕ್ಕ ಕಲ್ಪನೆ ಇತ್ತು ನಮ್ಮ ದೇಶ ಹೆಂಗಿರ್ಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು, ಒಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಹೇಗೆ ರೂಪಗೊಳ್ಬೇಕು, ಅವ್ರಿಗೆ ಪಕ್ಕ ಕಲ್ಪನೆ ಇತ್ತು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಎಷ್ಟೋ ಜನ ಅವ್ರನ್ನ ದೂರಿದ್ರು, ಅವರು ಫಾರಿನ್ಗೆ ಹೋದರು ಅಂತ ಹೇಳಿದ್ರು, ಬಟ್ ಆ್ಯಕ್ಚುಲಿ ಅದು ಹಿಂದೆ ಬೇರೆನೇ ಇತ್ತು. ಅವರು ಇಂಡಿಯಾದಿಂದ ಕಾಲು ತೆಗೆಯೋಕ್ಕಿಂತ ಮುಂಚೆ ಅವರು ಭಾರತದ ಉದ್ದಗಳಕ್ಕೂ ಅವರು ಹೋಗಿದ್ರು, ವೈಷ್ಣೋದೇವಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಹೋಗಿದ್ರು. ಕನ್ಯಾಕುಮಾರಿಯಲ್ಲಿ ನಿಂತು ಅವ್ರು ಒಂದೇ ಪ್ರತಿಜ್ಞೆ ಮಾಡಿದ್ರಂತೆ, ಅಂಟಿಲ್ ಐ ಶೇಕ್ ದ ಹೋಲ್ ವರ್ಲ್ಡ್ ವಿತ್ ಮೈ ಸ್ಪಿರಿಚುಯಾಲಿಟಿ ಐ ವಿಲ್ ನೆವರ್ ರಿಟರ್ನ್ ಟು ಇಂಡಿಯಾ. ಆಮೇಲೆ ಅದೇ ಥರ ಅಮೆರಿಕಕ್ಕೆ ಹೋದ್ರು. ಇವತ್ತು ಸರ್ ಏನು ಹೇಳಿದ್ರು, ರಿವರ್ ಕಾನ್ಸೆಪ್ಟು ಸೇಮ್ ಅವ್ರ, ಅದನ್ನು ನಾವು ಅವ್ರ ಜೀವನ ಪೂರ್ತಿ ನೋಡ್ಬೋದು. ಅವ್ರು ಅಮೆರಿಕಕ್ಕೆ ಹೋದಾಗ ಅವರು ಏನೇನು ಅವ್ರ ಹತ್ರ ದುಡ್ಡಿತ್ತು, ಬಟ್ಟೆ ಇತ್ತು, ಯಾರೋ ಕದ್ಬಿಟ್ಟು, ಅವ್ರ ಹತ್ರ ಏನೂ ಇರಲಿಲ್ಲ. ಹೀ ವೆಂಟ್ ವಿತ್ ದ ಫ್ಲೋ, ಹೀ ನೆವರ್ ಕಂಪ್ಲೇಂಟ್ ಯಾರಿಗೂ. ಅವರು ಮತ್ತೆ ಯಾರು ಅವ್ರನ್ನ ಕಳಿಸಿದ್ರು ಅಮೆರಿಕಕ್ಕೆ, ಅವ್ರ ತಿರ್ಗಾ ಪತ್ರ ಬರಲಿಲ್ಲ, ನನಗೆ ಇಲ್ಲೆಲ್ಲ ಕಳ್ದೋಗಿದ್ದು ದಯವಿಟ್ಟು ನನಗೇನಾದ್ರು ಮಾಡಿ, ಇಲ್ಲ ಯಾರನ್ನೂ ಕೇಳಲಿಲ್ಲ. ಯಾರೋ ಅವ್ರನ್ನ ಐಡೆಂಟಿಫೈ ಮಾಡಿದ್ರು, ಇಲ್ಲ ಈ ಮನುಷ್ಯನಲ್ಲಿ ಏನೋ ಇದೆ, ಕರ್ಕೊಂಡೋದ್ರು ಅವರು
ಮತ್ತೆ ಆಗಿದ್ದು ದೊಡ್ಡ ವಿಷಯ ವರ್ಲ್ಡ್ ಏನು ವರ್ಲ್ಡ್ ಒಂದು ಫೋರಮ್ ಗೊತ್ತು ರಿಲೀಜಿಯಸ್ ಫೋರಮ್ ಅಲ್ಲಾಗಿದ್ದು ಎಲ್ಲರಿಗೂ ಗೊತ್ತು. ಅವ್ರಿಗಿದ್ದು ಅವ್ರು ಹೇಳಿದ್ದ ಒಂದು ದೊಡ್ಡ ವಿಷಯ ನಾವು ತಿಳ್ಕೊಬೇಕಂದ್ರೆ ಮಾಡರ್ನ್ ಇಂಡಿಯಾ ನವ ಭಾರತ ನ್ಯೂ ಇಂಡಿಯಾ ಹೆಂಗೆ ಕಟ್ಬೇಕು ಅಂತ ಹೇಳಿದ್ರೆ ಸ್ಪಿರಿಚುವಲ್ ಹೆಲ್ಪ್ ಇಸ್ ದ ಬೆಸ್ಟ್ ಹೆಲ್ಪ್ ದಟ್ ಕ್ಯಾನ್ ಬಿ ಗಿವನ್ ಟು ಎನಿ ಪರ್ಸನ್. ಇವತ್ತು ಒಬ್ಬನಿಗೆ ಊಟ ಕೊಡಿ, ಅವ್ನು ಸುಖವಾಗಿರ್ತಾನ? ಅವ್ನು ಎಷ್ಟು ದಿವಸ ಸುಖವಾಗಿರ್ಬೋದು? ಒಂದೇ ದಿವಸ ಸುಖ. ಅವನಿಗೆ ಊಟ ಬಟ್ಟೆ ಕೊಡ್ತೀವಿ, 5 ತಿಂಗಳು 6 ತಿಂಗಳು ಸುಖವಾಗಿರ್ಬೋದು. ಆದರೆ ಅವನಿಗೆ ಸ್ಪಿರಿಚುವಲ್ ಹೆಲ್ಪ್ ಕೊಡಿ, ಅವನ ಥಾಟ್ಸನ್ನು ಕ್ಲಾರಿಫೈ ಮಾಡಿ. ಅವನೇನು ತಪ್ಪು ಕಲ್ಪನೆ ಇರ್ಬೋದು ಅದನ್ನ ಹೋಗ್ಲಾಡಿಸಿ, ಅವನಿಗೇನು ಕ್ವಶನ್ ಇರ್ಬೋದು ಅದನ್ನು ಹೇಳಿ ಸಿಂಪಲ್ ವರ್ಡ್ಸಲ್ಲಿ. ಆಗ ಅವನ ಏನು ಜೀವನ ತಾನಾಗ ತಾನೇ ಚೇಂಜ್ ಆಗುತ್ತೆ. ಯಾರೇ ಏನು ಬಂದು ಅವ್ನಿಗೆ ಇದು ಮಾಡಬೇಕಾಗಿಲ್ಲ. ಒಂದ್ಸಲಿ ಒಳಗಡೆ ಇರೋ ಆತ್ಮಶಕ್ತಿ ತುಂಬ ದೊಡ್ಡದು. ಆತ್ಮಶಕ್ತಿಲಿ ನಾವು ಒಂದು 10% ಯೂಸ್ ಮಾಡ್ತಾರೆ, ಅದು ನಮ್ಗೆ ಗೊತ್ತಾಗಿರೋ ಸತ್ಯ. ಯಾವ ಎಂದ್ರೆ ಗೊತ್ತಾಯ್ತು ಅಂದ್ರೆ ನೀವು ಮೆಡಿಟೇಷನ್ ಮಾಡ್ದಾಗ ಗೊತ್ತಾಗುತ್ತೆ ನಮ್ಮಲ್ಲಿ ಇನ್ನೂ ಎಷ್ಟೋ ಬೇಕಾದ ಶಕ್ತಿ ಇದೆ, ನಾವನ್ನು ಯಾವ್ದು ಉಪಯೋಗಿಸ್ತಾನೇ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಸ್ಪಿರಿಚುವಲ್ ಹೆಲ್ಪ್ ಇಸ್ ದ ಬೆಸ್ಟ್ ಹೆಲ್ಪ್ ದಟ್ ಕ್ಯಾನ್ ಬಿ ಗಿವನ್ ಟು ಪರ್ಸನ್. ಇದನ್ನ ಹೆಂಗೆ ಕೊಡೋದು ಈಗ? ಸೊ ಅವ್ರು ಹೇಳಿದ್ರು ನೀವೊಂದು ಮೂಲೆಯಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು ಬೇಕಾಗಿಲ್ಲ, ನೀವು ಯು ಗೋ ಫ್ರಮ್ ಡೋರ್ ಟು ಡೋರ್, ಗೆಟ್ ಎ ಗ್ರೂಪ್ ಆಫ್ ಯಂಗ್ ಪೀಪಲ್, ಹೋಗಿ ದೇಶ ದೇಶಗಳಿಗೆ ಹೋಗಿ, ಹಳ್ಳಿ ಹಳ್ಳಿಗಳಿಗೆ ಹೋಗಿ, ಮನೆ ಮನೆ ಮನೆಗಳಿಗೆ ಹೋಗಿ, ಹೋಗಿ ಆಧ್ಯಾತ್ಮಿಕ ಸತ್ಯಗಳನ್ನ ತುಂಬ ಸಿಂಪಲ್ಲಾಗಿ ಹೇಳಿ, ತುಂಬ ಸಿಂಪಲ್ಲಾಗಿ ಹೇಳಿ. ಆಮೇಲೆ ಅವ್ರ ಏನು ಜೀವನ ಮಟ್ಟ ಇರುತ್ತೆ ಅದನ್ನು ಒಂಚೂರು ಬೆಟರ್ ಮಾಡೋಕ್ಕಾಗತ್ತಾ ನೋಡಿ. ಇವತ್ತವನು 10 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನ, ಅವನಿಗೆ 100 ರೂಪಾಯಿ ಹೆಂಗೆ ಸಂಪಾದನೆ ಮಾಡೋದನ್ನ ಅನ್ನೋದನ್ನ ಅವನಿಗೆ ಹೇಳ್ಕೊಡಿ, ಸಾಧ್ಯವಾದರೆ ಹೇಳ್ಕೊಡಿ. ಆಮೇಲೆ ನಿಮ್ಮ ಕೈಲಿ ಏನೂ ಆಗಲಿಲ್ವಾ ಕರೆದ್ಬಿಟ್ಟು ಪಕ್ಕದಲ್ಲಿ ನಿಲ್ಸ್ಕೊಂಡು, ಹೌದಾ? ಅವನಿಗೇನು ಪ್ರಾಬ್ಲಮ್ ಇರೋದನ್ನ ಅವನ್ನ ಕೇಳಿ, ಅವನ ಪ್ರಾಬ್ಲಮ್ ಕೇಳಿ ಸಾಕು, ದಟ್ಸ್ ಇಟ್, ಏನು ಮಾಡಬೇಕಾಗಿಲ್ಲ. ಸೊ ಇಷ್ಟೇ ಬೇಕಾಗಿರೋದು. ಸೊ ಈ ಕೆಲಸನ ಒಂದು ಗ್ರೂಪ್ ಆಫ್ ಯಂಗ್ ಪೀಪಲ್ ಸೇರ್ಕೊಂಡು ಯಾವಾಗ ಮಾಡ್ತಾರೆ ಅವಾಗೇ ನ್ಯೂ ಇಂಡಿಯಾ ಕಟ್ಟಕ್ಕೆ ಸಾಧ್ಯ ಅಂತ ಅವರು ಅವಾಗೇ. ಸೊ ಈಗ ಸ್ವಾಮಿ ವಿವೇಕಾನಂದರು ನಮ್ಮ ಜೊತೆ ಇಲ್ಲ ಅಲ್ವಾ, ಫಿಸಿಕಲ್ ಆಗಿ ಇಲ್ಲ, ಹಂಗಂತ ಅವ್ರು ಇಲ್ವೇ ಇಲ್ವಾ? ಯಾರು ಹೇಳ್ತೀರಾ ಅವ್ರು ಇಲ್ವೇ ಇಲ್ಲ ಅಂತ ಹೇಳ್ತೀರ? ಯಾರನ್ನ ಹೇಳ್ತೀರಾ ಅವ್ರು ಇವಾಗ ಇಲ್ಲ, ಅವ್ರದ್ದು ಯಾವ ಥಾಟ್ಸು ಇಲ್ಲ ಎಂಥದ್ದು ಇಲ್ಲ, ಯಾರನ್ನ ಒಬ್ರು ಹೇಳ್ತೀರಾ? ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆ? ಅವ್ರು ಬರ್ತಿರೋ ಕೆಲವರು ಬುಕ್ಸ್ ಇದೆ, ದಟ್ ಈಸ್ ಅ ವೆರಿ ಡೈನಮೈಟ್ ಇದ್ದಾನೆ. ಅವ್ರು ಬರೆದು 4 ಬುಕ್ ಬರೆದಿರೋದು, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಮತ್ತು ರಾಜಯೋಗ, ದಟ್ ಈಸ್ ಮೆಡಿಟೇಷನ್. ಸೊ ಈ 4 ಬುಕ್ಕಲ್ಲಿ ಅವರು ಈಗಿನ ಅವ್ರು ಬರೆದಿದ್ದ 1890s ಬರೆದಿರ್ಬೋದು ಬುಕ್ಸ್, ನನಗೆ ಕರೆಕ್ಟ್ ಇಯರ್ ಗೊತ್ತಿಲ್ಲ, ಬಟ್ ಇಟ್ ಈಸ್ ಪ್ರೆಸೆಂಟ್ ಫಾರ್ ದ ನೆಕ್ಸ್ಟ್ 100 ಇಯರ್ಸ್, 2015 ಇಟ್ ಈಸ್ ಪ್ರೆಸೆಂಟ್. ನೀವು ಅದನ್ನು ಹೋದರೆ ನಿಮ್ಗೆ ಹಳೆ ಕಾಲದ ಇಂಗ್ಲೀಷ್ ಅಲ್ಲ, ನೀವು ಅವ್ರು ಮುಂದ್ಗಡೆ ಬಂದು ನನಗೆ ಹೇಳ್ತಾ ಇದ್ದಾರೆ ಅನ್ನೋಷ್ಟು ಜೋಶ್ ಬಂದ್ಬಿಡ್ತೀನಿ. ನಿಮಗೆ ಇನ್ನೊಂದು 100 ವರ್ಷ ಆಗಲಿ, ಐ ಎಕ್ಸ್ಪೆಕ್ಟ್ ದೇ ವಿಲ್ ಹ್ಯಾವ್ ದ ಸೇಮ್ ಫೀಲಿಂಗ್, ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಮೆಡಿಟೇಷನ್. ಸೊ ಈಗ ಓಕೆ, ಬುಕ್ಸ್ ಒಂದು ಕಡೆ ಆಯಿತು. ಸೊ ಈ ಬುಕ್ಸ್ ಎಲ್ಲ ಕಡೆ ರೀಚ್ ಆಗೋಕ್ಕಾಗಲ್ಲ. ಸೊ ನಾನು ಕೆಲವು ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿದೆ ಕಂಪ್ಲೀಟ್ ಬುಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಓದಿರಲ್ಲ. ಸೊ ಅವ್ರು ಹೇಳಿದ್ರು ಇಲ್ಲ, ಅವ್ರು ಏನೇನೋ ಟಾಪಿಕ್ಸ್ ಕಡೆ ಹೋಗ್ತಾರೆ, ನನಗೆ ಅಷ್ಟು ಟೈಮ್ ಇಲ್ಲಪ್ಪ, ನನಗೆ ಆಗಲಿಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ ನಾನು ಯೋಚನೆ ಮಾಡಿದೆ, ಅಷ್ಟಕ್ಕೆ ಮುಗಿದಿತ್ತ ಇಲ್ಲ, ಯಾರು ಅವ್ರ ಧ್ಯೇಯ ಉದ್ದೇಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಆಮೇಲೆ ಅದನ್ನ ಹೀ ಈಸ್ ಬಿಂಗಿಂಗ್ ಟು ಎ ಪ್ರಾಕ್ಟಿಕಲ್ ಲೆವೆಲ್, ಅವರು ಸ್ವಾಮಿ ವಿವೇಕಾನಂದ. ಅವ್ರು ಹೇಳಿದ್ರು ಏನಂತ ಹೇಳಿದ್ರು ಅಂದರೆ, ಇನ್ನೂ ಎಷ್ಟೇ ಜನ್ಮ ಆಗಲಿ ನಾನು ಮತ್ತೆ ಬರ್ತಾನೆ ಇರ್ತೀನಿ, ಯಾವ ರೂಪದಲ್ಲಿ ಬರ್ತೀನಿ ಹೇಳೋಕ್ಕಾಗಲ್ಲ, ಬಟ್ ಬಂದೇ ಬರ್ತೀನಿ. ಎಲ್ಲಿವರೆಗೂ ಒಬ್ಬ ಸಾಧಾರಣವಾದ ಮನುಷ್ಯ ಸ್ಪಿರಿಚುವಲ್ ಆಗಿ ಅವೇಕನ್ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಬಂದೇ ಬರ್ತೀನಿ, ಎಷ್ಟೇ ಜನ್ಮ ಆದರೂ ಪರವಾಗಿಲ್ಲ. ಐ ಡೋಂಟ್ ಕೇರ್ ಅಬೌಟ್ ಮೈ ಸಮಾಧಿ, ಐ ಡೋಂಟ್ ಕೇರ್ ಅಬೌಟ್ ಮೈ ಇದು ಸ್ಪಿರಿಚುವಲಿಟಿ ಅಂತ ಹೇಳಿದ್ರು. ಸೊ ನಾನು ಇವತ್ತು ನಾನು ನಿಮಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಸರ್ ನಮ್ಮ ಜೊತೆ ಇದ್ದಾರೆ, ನನ್ನ ಪ್ರಕಾರ ಅವರು ಸ್ವಾಮಿ ವಿವೇಕಾನಂದ. ಯಾಕೆಂತ ಹೇಳಿ, ಅವರು ಇಷ್ಟು ವರ್ಷ ದೊಡ್ಡ ಮಾಸ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ, ಆ್ಯಂಡ್ ಸ್ವಾಮಿ ವಿವೇಕಾನಂದ ಇಟ್ಸೆಲ್ಫ್ ಇಸ್ ಗುರು. ನನಗೆ ಗೊತ್ತಿಲ್ಲ
whether he has a direct touch with him in meditation, he has never told to me, but maybe, I don't know. So, our ಕೊಟ್ಟಿರೋ ಡೈನಮೋ ಪವರು ಥಾಟ್ಸು ಈಗಲ್ಲ, ಇನ್ನೂ ಒಂದು 100 ವರ್ಷಕ್ಕೆ ಇನ್ನೂ ಬರ್ತಾನೆ ಇರುತ್ತೆ. ಎಷ್ಟೋ ಜನ ನನ್ನಂಥವ್ರಿಗೆ ಅದನ್ನ ಒಂದು ಜೋಶ್ ಬಂದೇ ಬರುತ್ತೆ. ಅವ್ರ ಬುಕ್ಸ್ ಓದಿ, ನೀವು ಅವ್ರ ಥಾಟ್ಸ್ ಓದಿ, ಜಸ್ಟ್ ರೀಡ್. ಅವ್ರು ಜಸ್ಟ್ ಮುಂದೆ ಬಂದು ಎದ್ದಿದ್ಕೊಂತಾರೆ ನಿಮ್ಮ ಮುಂದೆ, ಅರೈಸ್ ಅವೇ. ನಾನು ಏನು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಜೋರಾಗಿ ಹೇಳಿದೆ, ಯಾಕೆ ಅಂದರೆ ಅದಕ್ಕಿಂತ ಒಂದು 10 ಲೆವೆಲ್ ಮೇಲೆ ನಿಮಗೆ ಅದೊಂದು ಫೀಲ್ ಸಿಗುತ್ತೆ, ನೀವು ಓದಿ ನೋಡಿ. ಸೊ ಈಗ ನಾನೇನು ಹೇಳ್ಬೇಕಾಗಿರೋದು ಅಂದರೆ, ಪ್ರೇಮ್ ಸರ್ ಈಗ ನವಭಾರತ ಟ್ರಸ್ಟ್ ಓಪನ್ ಮಾಡಿ ಅದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಸ್ಲೋವಾಗಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು, ಸೊ ಎಲ್ಲರಿಗೂ ನಮ್ಗೆ ಗೊತ್ತೇ ಗೊತ್ತು, ಎಂಟಿ ಸ್ಪೇಸ್. ಸೊ ಎಂಟಿ ಸ್ಪೇಸಲ್ಲಿ ನಾವು ಸ್ಪಿರಿಚುವಲ್ ಥಾಟ್ಸ್ನ ಶೇರ್ ಮಾಡ್ತೀವಿ ಸಿಂಪಲ್ ಆಗಿದೆ. ಮತ್ತು ಸೇಫ್ ಆ್ಯಂಡ್ಸ್ ಕೌನ್ಸಿಲಿಂಗ್ ಸೆಂಟರ್ ನಡೀತಾ ಇದೆ, ಅಲ್ಲಿ ಯಾರಾದರೂ ಏನು ಅವರ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ, ಸೊ ದೇ ಕ್ಯಾನ್ ಬಿ ಗೈಡೆಡ್, ಎ ಸೋಲೇಸ್ ಇಸ್ ಗಿವನ್ ಟು ದೆಮ್. ಸೊ ಇಟ್ಸ್ ನಾಟ್ ಎ ಕಂಪ್ಲೀಟ್ ಸೊಲ್ಯೂಷನ್, ಬಟ್ ಇಟ್ಸ್ ದ ಚೇಂಜಿಂಗ್ ಆಫ್ ದ ಥಾಟ್ ಪ್ರೊಸೆಸ್. ಒಂದ್ಸಲಿ ಥಾಟ್ ಪ್ರೊಸೆಸ್, ಸ್ಪಿರಿಚುವಲ್ ಹೆಲ್ತ್, ದಟ್ ಇಸ್ ಅ ಸ್ಪಿರಿಚುವಲ್ ಹೆಲ್ತ್. ಆಮೇಲೆ ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನೀವು ಅವ್ರ ವೀಡಿಯೋಸ್ ನೋಡಿ, ಅದರಲ್ಲಿ ಎಷ್ಟು ಸಿಂಪಲ್ಲಾಗಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಅಂದರೆ, ಆ ಮಕ್ಕಳು ಚಪ್ಪಾಳೆ ತರ್ತಾ ಇದ್ದಾರೆ ಮೆಡಿಟೇಷನ್. ಒಂದು ಎಷ್ಟೋ ಥರದ ಮೆಡಿಟೇಷನ್ ವಿಷಯಗಳನ್ನ ಹೇಳಿದಾಗ ಆ ಮಕ್ಕಳು ಚಪ್ಪಾಳೆ ತರ್ತಾರೆ, ಆ ಅರ್ಥನೇ ಆಗಲ್ಲ. ಆ ಚಿಕ್ಕ ವಯಸ್ಸಲ್ಲಿ ಅರ್ಥ ಆಗಲ್ಲ, ಅವ್ರಿಗೆ ಅಷ್ಟು ಖುಷಿ ಪಡಬೇಕು, ಅವ್ರು ಒಂಥರ ಹ್ಯೂಮರಸ್ ಆಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಇದು ದೊಡ್ಡ ಕೆಲಸ ಅಲ್ವಾ? ನಾಳೆ ದಿವಸ ಅವರು ಮೆಡಿಟೇಷನ್ ಡೆಫಿನೆಟ್ಲಿ ಅವ್ರ ತಲೆಯಲ್ಲಿ ಇರುತ್ತೆ. ದೊಡ್ಡವರಾದ್ಮೇಲೆ ಅಗೇನ್ ದೇ ವಿಲ್ ಬಿಕಮ್ ಎ ಡೈನಮೋ ಬೈ ದೆಮ್ಸೆಲ್ಸ್. ಸೊ ಆಮೇಲೆ ಈಗ ಒಂದ್ಸಲಿ ನನಗೆ ಹೇಳಿದ್ರು ಪ್ರಸಾದ್ ಹಿಂಗಲ್ಲ, ನಾವು ಯಂಗ್ ಪೀಪಲ್ನ ರೀಚ್ ಮಾಡಬೇಕು ಅಂದರೆ ವಿ ಶುಡ್ ಗೋ ಟು ದೆಮ್. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದರು, ನೀನು ಒಂದು ಕಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಡ, ನೀನು ಹೋಗು ಎಷ್ಟು ಕಡೆ ನೀನು ಆಗುತ್ತೆ ಹೋಗು, ಹೇಳು, ಯಾರನ್ನ ಕೇಳಲಿ ಯಾರನ್ನ ಬಿಡಲಿ ಬೇಕಾಗಿಲ್ಲ. ದಟ್ ಈಸ್ ಆಲ್ಸೋ ರಿವರ್ ಕಾನ್ಸೆಪ್ಟ್. ಹೋಗ್ತಾ ಇರ್ ನಿನ್ನ ಪಾಡೆ, ನೀನು ಹೋಗ್ತಾ ಇರ. ಹಿಂದ್ಗಡೆ ಯಾರಿದ್ದಾರೆ? ಗುರು ಇದ್ದಾರೆ. ಇಫ್ ಯು ಟೇಕ್ ಸ್ವಾಮಿ ವಿವೇಕಾನಂದ ಆಸ್ ಎ ಗುರು, ಆಸ್ ಎ ಮೆಂಟಲ್ ಗುರು, ಹೀ ಇಸ್ ದೇರ್ ವಿತ್ ಯು. ಇಫ್ ಯು ಟೇಕ್ ಪ್ರೇಮ್ ಆಸ್ ಎ ಗುರು, ಹೀ ಇಸ್ ದೇರ್ ಫಿಸಿಕಲಿ. ಸೊ ವಿ ಹ್ಯಾವ್ ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಹಿಮ್. ಸೊ ದಟ್ಸ್ ವಾಟ್ ಹೀ ಇಸ್ ಟೆಲಿಂಗ್. ಅವ್ರೇನು ಹೇಳ್ತಾ ಇದ್ದಾರೆ, ನೀವು ಬಂದ್ಬಿಟ್ಟು ಏನು ಮಾಡಿದ್ರು ಪರವಾಗಿಲ್ಲ, ಜಸ್ಟ್ ಬಿ ವಿತ್ ಹಿಮ್, ಬಿ ವಿತ್ ಮೀ. ಯಾಕೆಂದ್ರೆ ಆಲ್ರೆಡಿ ದೇರ್ ಇಸ್ ಅ ವೇವ್ ಇಸ್ ಬಿಗನ್. ಸೊ ಹೇಳ್ತಾರೆ ಆಧ್ಯಾತ್ಮಿಕದೊಂದು ಅಲೆ ಶುರು ಆಗೋಗಿದೆ, ಶುರು ಆಗೋಗಿದೆ. ಅದು ಇವತ್ತು ಚಿಕ್ಕದಿರ್ಬೋದು, ನಿಮಗೆಲ್ಲ ಗೊತ್ತಿರ್ಬೋದು. ಸುನಾಮಿ ಸ್ಟಾರ್ಟ್ ಆದಾಗ ಇಂಡೋನೇಷ್ಯಾದಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು, ಆಮೇಲೆ ಇಂಡಿಯಾಗೆ ರೀಚ್ ಆಗ್ಬೇಕಾದ್ರೆ 2 ಅವರ್ ಆಯಿತು. ಸೊ ಇವತ್ತು ಇಲ್ಲಿ ಏನೇನು ಕೆಲಸ ಏನು ಬೂದಿ ಮುಚ್ಚಿ ಕೆಂಡದಂತೆ ಇರ್ಬೋದು, ಬಟ್ ಅವ್ರೇನು ಹೇಳ್ತಾ ಇದ್ದಾರೆ ಜಸ್ಟ್ ಬಿ ವಿತ್ ಮೀ ಅಷ್ಟೇ. ಅವ್ರಿಗೇನು ಯಾರ್ದು ಹೆಲ್ಪ್ ಬೇಕಾಗಿಲ್ಲ ಸದ್ಯಕ್ಕೆ, ನನ್ನ ಪ್ರಕಾರ ಯಾರ್ದು ಹೆಲ್ಪ್ ಅವ್ರಿಗೇನು ಬೇಕಾಗಿಲ್ಲ. ಹೀ ಈಸ್ ಟೆಲಿಂಗ್ ದಟ್ ಐ ವಾಂಟ್ ಟು ಎಂಪವರ್ ಯೂತ್ ಅಷ್ಟೇ. ಅಂದರೆ ನಾವು ಬಂದು ಇಲ್ಲಿ ನಿಂತ್ಕೊಬೇಕು ಅಂತ ಅವ್ರ ಆಸೆ ಅಷ್ಟೇ. ಯಾವತ್ತಿದು ಸುನಾಮಿ ಆಗಿ ಇಡೀ ದೇಶಕ್ಕೆ ಹೊಡೆಯುತ್ತೋ ಗೊತ್ತಿಲ್ಲ, ಅದು ಕಾಲ ಅಂತ ಬಂದೇ ಬರುತ್ತೆ. ಸೊ ವಿ ಹ್ಯಾವ್ ಟು ಬಿ ವಿತ್ ಇನ್ ದಟ್ಸ್ ಇಟ್. ಸೊ ದಿಸ್ ಈಸ್ ಫಾರ್ ಅವರ್ ಓನ್ ಅಪ್ಲಿಫ್ಟ್ಮೆಂಟ್ ಅಷ್ಟೇ. ಸೊ ಇದರಲ್ಲೇನು ಬೇರೆ ಸ್ವಾರ್ಥ ಇಲ್ಲ, ಅವ್ರದ್ದು ಸ್ವಾರ್ಥ ಇಲ್ಲ. ಸೊ ನಾವು ಬಂದಾಗ ನಮಗೆ ಯಾವ ನಮಗಿರುವಂಥ ತಪ್ಪು ಕಲ್ಪನೆಗಳನ್ನ ರಿಡ್ಯೂಸ್ ಮಾಡಿ ನಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ವಾಟ್ ವಿ ಆರ್ ಗೇನಿಂಗ್ ಫ್ರಮ್ ಹಿಯರ್. ಸೊ ಈ ಮಾತುಗಳನ್ನ ಹೇಳಿ ನನ್ನ ಈ ಕೆಲವು 2 ತೊದಲು ನುಡಿಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಥ್ಯಾಂಕ್ಸ್.